ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಗೀತಾ ಸಂವತ್ಸರ. ಓಂ ಸಮ್ಯಕ್ ದರ್ಶನ ನಿಷ್ಠಾಯ ವಾಸುದೇವಾಯ ನಮಃ. ಓಂ ಸರ್ವತ್ರಾಪಿ ಪರಾತ್ಮಾನಂ ಸರ್ವಮಾತ್ಮನಿ ಪಶ್ಯತಿ ಸಮ್ಯಕ್ ದರ್ಶನ ನಿಷ್ಠೋಯಂ ಗೀತಾಚಾರ್ಯ ಮಹಂ ಭಜೆ. ಎಲ್ಲರಲ್ಲಿ ತನ್ನನ್ನು, ತನ್ನಲ್ಲಿ ಎಲ್ಲರನ್ನೂ ಕಾಣುವವನೇ ಸಮ್ಯಕ್ ದರ್ಶನ ನಿಷ್ಠನೆನಿಸುತ್ತಾನೆ. ಮಾರ್ಚ್ 12, 72ನೇ ಸಂದೇಶ. ಇವನೇ ಸಮ್ಯಕ್ ದರ್ಶಿಯು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಭಗವದ್ಗೀತಾ 6:29. ಯೋಗದಿಂದ ಯುಕ್ತವಾದ ಮನಸ್ಸುಳ್ಳ ಯೋಗಿಯು ಎಲ್ಲರಲ್ಲಿಯೂ ಸಮನಾದ ಆತ್ಮನನ್ನೇ ಕಾಣುತ್ತಾನೆ. ಇವನು ತನ್ನನ್ನು ಎಲ್ಲರಲ್ಲಿಯೂ, ಎಲ್ಲರನ್ನು ತನ್ನಲ್ಲಿಯೂ ಕಾಣುತ್ತಾನೆ. ಯೋಗಿಯ ಚಿತ್ತವು ಶಾಂತವಾಗಿರುವುದರಿಂದ ಅವನಿಗೆ ಭೇದ ಬುದ್ಧಿಯು ಅಳಿದು ಹೋಗಿರುತ್ತದೆ. ಇವನು ಎಲ್ಲ ಪ್ರಾಣಿಗಳಲ್ಲಿಯೂ ತನ್ನನ್ನೇ ಕಾಣುತ್ತಾನೆ. ಎಂದರೆ ಉಪಾಧಿಗಳನ್ನು ಕೈಬಿಟ್ಟು ಪ್ರತ್ಯಗಾತ್ಮನನ್ನೇ ಕಾಣುತ್ತಾನೆ. ಹಿರಣ್ಯಗರ್ಭ ಬ್ರಹ್ಮನಿಂದ ಪ್ರಾರಂಭಗೊಂಡು ಇರುವೆಯವರೆಗೂ ನಿರುಪಾಧಿಕನಾದ ಒಬ್ಬನೇ ಆತ್ಮನನ್ನು ಕಾಣುವವನೇ ಮಹಾಯೋಗಿಯು. ವ್ಯಾವಹಾರಿಕ ದೃಷ್ಟಿಯಿಂದ ಯೋಗಿಯು ನಮ್ಮಂತೆಯೇ ಸಕಲ ವ್ಯವಹಾರಗಳನ್ನು ಮಾಡುವವನಂತೆ ತೋರಿದರೂ ಇವನ ದೃಷ್ಟಿಕೋನವೇ ಬೇರೆ. ಅಜ್ಞಾನಿಗಳು ಒಂದೊಂದು ಪ್ರಾಣಿಯನ್ನು ಭಿನ್ನ ವಿಭಿನ್ನವಾಗಿ ಕಾಣುತ್ತಾರೆ. ಆದರೆ ಈ ಜ್ಞಾನಿಯು ಸರ್ವತ್ರ ಸಮದರ್ಶನನಾಗಿರುತ್ತಾನೆ. ಸಮನಾದ ಆತ್ಮನನ್ನೇ ಕಾಣುವವನು ಜ್ಞಾನಿ ಎನಿಸುತ್ತಾನೆ. ಹೊರಗಿನ ನಾಮರೂಪ ಆಕಾರಗಳು ಕಲ್ಪಿತವೆಂದೂ, ಉಪಾಧಿಗಳೆಲ್ಲವೂ ಮಿಥ್ಯೆಯೆಂದೂ, ಆತ್ಮನೊಬ್ಬನೇ ಪರಮಾರ್ಥ ಸತ್ಯವೆಂದೂ, ಆ ಆತ್ಮನೇ ತಾನೆಂದೂ ತಿಳಿದವನೇ ಸಮ್ಯಕ್ ದರ್ಶಿಯು. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ವೇದಾಂತ ಸಂವತ್ಸರ. ಓಂ ವಿಶ್ವಾತ್ಮವಿದೇ ವೇದಾಂತ ಭಾಸ್ಕರಾಯ ನಮಃ. ಪರಸ್ಮಾದಾತ್ಮನ ಸರ್ವೇ ಜೀವಾ ಜಾತಾ ಭವಂತಿ ಚ ತತ್ರೈವ ಚ ವಿಲೀಯಂತೆ ನೂನಂ ವೇದಾಂತ ಭಾಸ್ಕರಃ. ಪರಮಾತ್ಮನಿಂದಲೇ ಎಲ್ಲ ಜೀವರು ಹುಟ್ಟಿರುತ್ತಾರೆ, ಅವನಲ್ಲಿಯೇ ಇರುತ್ತಾರೆ, ಅವನಲ್ಲಿಯೇ ಲಯವಾಗುತ್ತಾರೆ. ಮಾರ್ಚ್ 12, 72ನೇ ಸಂದೇಶ. ವಿಶ್ವವೆಲ್ಲವೂ ಆತ್ಮನೇ. ಏತೇಭ್ಯೋ ಭೂತೇಭ್ಯಃ ಸಮುತ್ಥಾಯ ತಾನ್ಯೇವಾನು ವಿನಶ್ಯತಿ ನ ಪ್ರೇತ್ಯ ಸಂಜ್ಞಾ ಅಸ್ತೀತಿ ಹೋವಾಚ ಯಾಜ್ಞವಲ್ಕ್ಯಃ. ಬೃಹದಾರಣ್ಯಕೋಪನಿಷತ್ 2:4-12. ಇದೆಲ್ಲವೂ ಈ ಭೂತಗಳಿಂದ ಮೇಲಕ್ಕೆದ್ದು ಕೊನೆಯಲ್ಲಿ ಅವುಗಳಲ್ಲಿಯೇ ವಿನಾಶವಾಗುತ್ತವೆ. ಮರಣವಾದ ಮೇಲೆ ಅರಿವು ಇರುವುದಿಲ್ಲ ಎಂದು ಯಾಜ್ಞವಲ್ಕ್ಯನು ಹೇಳಿದನು. ಈ ವಿಶ್ವವೆಲ್ಲವೂ ಪರಮಾತ್ಮನಿಂದಲೇ ಹುಟ್ಟಿ ಪರಮಾತ್ಮನಲ್ಲಿಯೇ ಇದ್ದು ಪರಮಾತ್ಮನಲ್ಲಿಯೇ ಲಯವಾಗುತ್ತಿದೆ. ಸ್ಥಿತಿಕಾಲದಲ್ಲಿ ಪರಮಾತ್ಮನಿಂದ ಭಿನ್ನವಾಗಿರುವಂತೆ ತೋರುತ್ತಿದ್ದರೂ ಇದು ಅವಿದ್ಯೆಯಿಂದಲೇ ಹೊರತು ಪರಮಾರ್ಥವಲ್ಲ. ಅಲೆ, ಗುಳ್ಳೆ, ನೊರೆ ಮುಂತಾದವುಗಳು ಸಮುದ್ರದಿಂದಲೇ ಹುಟ್ಟಿ ಸಮುದ್ರದಲ್ಲಿಯೇ ಇದ್ದು ಸಮುದ್ರದಲ್ಲಿಯೇ ಲಯವಾಗುತ್ತವೆಯಲ್ಲವೇ? ಈ ನಾಮರೂಪ ಕ್ರಿಯೆಗಳಿಂದ ಭಿನ್ನ ಭಿನ್ನವಾಗಿ ತೋರುತ್ತಿರುವ ವಿಶ್ವವು ಯಾವಾಗಲೂ ಬ್ರಹ್ಮವೇ ಆಗಿದ್ದರೂ ಅವಿದ್ಯೆಯಿಂದ ಇದು ಅಜ್ಞಾನಿಗಳಿಗೆ ಅರ್ಥವಾಗಿರುವುದಿಲ್ಲ. ಕೊನೆಯಲ್ಲಿ ಎಲ್ಲವೂ ಬ್ರಹ್ಮದಲ್ಲಿಯೇ ಅಡಕವಾಗುತ್ತದೆ. ಅವಿದ್ಯೆಯು ತೊಲಗಿದ ಮೇಲೆ ಪುನಃ ಜೀವತ್ವವಾಗಲಿ ನಾನಾತ್ವವಾಗಲಿ ಉಳಿಯದು. ಬ್ರಹ್ಮಜ್ಞಾನಿಗೆ ಈ ವಿಶೇಷ ಜ್ಞಾನವು ಉಳಿದೀತೆ? ಖಂಡಿತ ಸಾಧ್ಯವಿಲ್ಲ. ಅಜ್ಞಾನದಿಂದ ತೋರುತ್ತಿದ್ದ ವಿಶೇಷ ವಿಜ್ಞಾನವು ಜ್ಞಾನ ಉಂಟಾದ ಕೂಡಲೇ ಬಾಧಿತವಾಗಿ ಬಿಡುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಮೂರು ಶಾಂಕರ ಸಂವತ್ಸರ.
ओम सदानंद स्वरूपाय शंकराय नमः। अवस्थारहितं शांतं शंकरं लोकशंकरं परिपूर्णं सदा पूर्णं परिशुद्धं सदा भजे। मार्च 12, 72ನೇ ಸಂದೇಶ. ಅವಸ್ಥಾತ್ರಯ ಅನುಭವವು ಸಾರ್ವತ್ರಿಕ. ಸಮಾನಂ ಹಿ ಸರ್ವ ಪ್ರಾಣಿನಾಂ ಪರ್ಯಾಯೇಣ ಜಾಗ್ರತ್ ಸ್ವಪ್ನ ಸುಷುಪ್ತಿ ಗಮನಂ. ಪ್ರಶ್ನೆ ಭಾಷ್ಯ 4-5. ಒಂದಾದ ನಂತರ ಮತ್ತೊಂದರಂತೆ ಎಚ್ಚರ ಕನಸು ನಿದ್ರೆಗಳು ಬರುತ್ತಿರುವುದು ಸಕಲ ಪ್ರಾಣಿಗಳಿಗೂ ಸಮಾನವಾಗಿರುತ್ತದೆ. ಮೊದಲು ಎಚ್ಚರ, ಎಚ್ಚರದಿಂದ ನಿದ್ರೆ, ನಿದ್ರೆಯಿಂದ ಕನಸು, ಪುನಃ ಕನಸಿನಿಂದ ಎಚ್ಚರ. ಹೀಗೆ ಅನುಭವವಾಗುತ್ತಿರುವುದು ಎಲ್ಲ ಪ್ರಾಣಿಗಳಿಗೂ ಸಮಾನವಾಗಿರುತ್ತದೆ. ಈ ಸಾರ್ವತ್ರಿಕವಾಗಿರುವ ಅನುಭವವನ್ನು ವೇದಾಂತದಲ್ಲಿ ಅವಸ್ಥಾತ್ರಯ ಅನುಭವ ಎನ್ನುತ್ತಾರೆ. ಸಾರ್ವತ್ರಿಕವೆಂದರೆ ಎಲ್ಲರಿಗೂ ಯಾವಾಗಲೂ ಒಂದೇ ರೂಪವಾಗಿರುವುದು ಎಂದರ್ಥ. ಶ್ರೀಮಂತನಿಂದ ಬಡವನವರೆಗೂ, ಪಂಡಿತನಿಂದ ಪಾಮರನವರೆಗೂ, ಮಹಾರಾಜನಿಂದ ಸೇವಕನವರೆಗೂ ಈ ಅವಸ್ಥಾತ್ರಯಾನುಭವವು ಸಮಾನವಾಗಿರುತ್ತದೆ. ಈ ಅವಸ್ಥಾತ್ರಯದ ವಿಚಾರದಿಂದ ನಮಗೆ ನಮ್ಮ ಪರಮಾರ್ಥ ಸ್ವರೂಪದ ಅರಿವು ಉಂಟಾಗುತ್ತದೆ. ಎಚ್ಚರವಿದ್ದಾಗ ಕನಸಿಲ್ಲ, ಕನಸಿದ್ದಾಗ ಎಚ್ಚರವಿಲ್ಲ, ಸುಷುಪ್ತಿ ಇದ್ದಾಗ ಎಚ್ಚರವಿಲ್ಲ, ಎಚ್ಚರದ ಶರೀರಾದಿಗಳು ಕನಸಿನಲ್ಲಿಲ್ಲ, ಕನಸಿನ ಶರೀರಾದಿಗಳು ಎಚ್ಚರದಲ್ಲಿಲ್ಲ, ಸುಷುಪ್ತಿಯಲ್ಲಂತೂ ಯಾವ ಶರೀರಾದಿಗಳ ಸಂಬಂಧವೂ ಇಲ್ಲ, ಉಪಾಧಿ ಸಂಬಂಧವು ಹೀಗೆ ಬದಲಾವಣೆಯಾಗುತ್ತಲೇ ಇರುತ್ತದೆ. ಅವಸ್ಥಾತ್ರಯಗಳಾಗಲಿ ಅವಸ್ಥಾ ಸಂಬಂಧವಾಗಲಿ ಆತ್ಮನಲ್ಲಿ ಇಲ್ಲವೇ ಇಲ್ಲ. ಆತ್ಮನು ಮಾತ್ರ ಯಾವಾಗಲೂ ಪರಿಶುದ್ಧನಾಗಿರುತ್ತಾನೆ. ಅವಸ್ಥಾತ್ರಯಗಳಿಗೆ ಸಾಕ್ಷಿ ರೂಪನಾಗಿ ನಿತ್ಯ ನಿರವಸ್ಥನಾದ ಆತ್ಮನಲ್ಲಿ ಯಾವ ಉಪಾಧಿಗಳ ಸಂಬಂಧವೂ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರ ಸಂವತ್ಸರ. ಓಂ ತತ್ವಮಸಿ ವಾಕ್ಯಾರ್ಥವಿದೆ ಶ್ರೀ ಸುರೇಶ್ವರಾಯ ನಮಃ. ತತ್ವಮಸ್ಯಾದಿ ವಾಕ್ಯಾನಾಂ ಮರ್ಮಗ್ನಂ ಶಾಸ್ತ್ರ ಕೋವಿದಂ ಅಹಂ ಬ್ರಹ್ಮೇತಿ ತಿಷ್ಠಂತಂ ಸುರೇಶ್ವರಮಹಂ ಭಜೇ. ಮಾರ್ಚ್ 12, 72ನೇ ಸಂದೇಶ. ತತ್ವಮಸಿ ವಾಕ್ಯಾರ್ಥವಿದು. ತತ್ವಮಸ್ಯಾದಿ ವಾಕ್ಯಾನಾಂ ಸ್ವತಃ ಸಿದ್ಧಾರ್ಥ ಬೋಧನಾತ್ ಅರ್ಥಾಂತರಂ ನ ಸಂದೃಷ್ಟಂ ಶಕ್ಯತೆ ತ್ರಿದಶೈರಪಿ. ನೈಷ್ಕರ್ಮ ಸಿದ್ಧಿ 1-98. ಅನ್ವಯಾರ್ಥ. ತತ್ವಮಸ್ಯಾದಿ ವಾಕ್ಯಾನಾಂ, ತತ್ ತ್ವಂ ಅಸಿ ಮುಂತಾದ ವಾಕ್ಯಗಳು ಸ್ವತಃ ಸಿದ್ಧಾರ್ಥ ಬೋಧನಾತ್ ಸ್ವತಃ ಸಿದ್ಧವಾದ ಅರ್ಥವನ್ನು ತಿಳಿಸುತ್ತಿವೆ. ಆದ್ದರಿಂದ ಅರ್ಥಾಂತರಂ ಈ ವಾಕ್ಯಗಳಿಗೆ ಬೇರೆಯ ಅರ್ಥವನ್ನು ಸಂದೃಷ್ಟಂ ಕಾಣುವುದಕ್ಕೆ ಅಥವಾ ಹೇಳುವುದಕ್ಕೆ ತ್ರಿದಶೈಹಿ ಅಪಿ ದೇವತೆಗಳಿಂದಲೂ ನ ಶಕ್ಯತೆ ಸಾಧ್ಯವಾಗುವುದಿಲ್ಲ. ಭಾವಾರ್ಥ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ವಾಕ್ಯಗಳು ಸ್ವತಃ ಸಿದ್ಧವಾಗಿರುವ ವಿಷಯವನ್ನು ತಿಳಿಸುತ್ತಿರುವುದರಿಂದ ಇದಕ್ಕಿಂತ ಭಿನ್ನವಾದ ಅರ್ಥವನ್ನು ದೇವತೆಗಳು ಕಲ್ಪಿಸಲಾರರು. ವಿವರಣೆ. ತತ್ವತ್ವಂ ಅಸಿ ಎಂಬುದು ಶ್ರುತಿವಾಕ್ಯ, ನೀನೇ ಬ್ರಹ್ಮವು ಆಗಿದ್ದೀಯೇ ಎಂದರ್ಥ. ನಿರುಪಾಧಿಕನಾದ ಜೀವಾತ್ಮನೇ ಬ್ರಹ್ಮವಾಗಿರುತ್ತಾನೆ, ಸೋಪಾಧಿಕವಾದ ಬ್ರಹ್ಮವೇ ಜೀವನಾಗಿ ತೋರುತ್ತಿದೆ, ಉಪಾಧಿಗಳನ್ನು ತೆಗೆದುಹಾಕಿಬಿಟ್ಟರೆ ಇಬ್ಬರೂ ಒಂದೇ. ಹೀಗೆ ತತ್ವಮಸಿ ಎಂಬ ವಾಕ್ಯವು ಸ್ವತಃ ಸಿದ್ಧವಾಗಿರುವ ವಿಷಯವನ್ನು ತಿಳಿಸುತ್ತಿದೆ, ಬೆಂಕಿಯು ಸುಡುತ್ತದೆ ಎನ್ನುವ ವಾಕ್ಯದಂತೆ. ಈ ಉಪದೇಶದಲ್ಲಿ ಮಾಡಬೇಕಾದ ಅಥವಾ ಬಿಡಬೇಕಾದ ಯಾವ ಕ್ರಿಯೆಯನ್ನೂ ಹೇಳುತ್ತಿಲ್ಲ. ಜೀವನ ಸ್ವರೂಪವೇ ಬ್ರಹ್ಮ, ಜೀವನ ಜೀವತ್ವವು ಅವಿದ್ಯಾ ಕಲ್ಪಿತವು. ತತ್ವಮಸಿ ವಾಕ್ಯಕ್ಕೆ ಹೀಗೆ ಅರ್ಥವನ್ನು ಮಾಡಬೇಕೇ ಹೊರತು ಈ ವಾಕ್ಯಕ್ಕೆ ಬೇರೆಯ ಅರ್ಥವನ್ನು ಯಾರೂ ಹೇಗೂ ಕಲ್ಪಿಸಲು ಸಾಧ್ಯವಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಐದು. ಸೂತ್ರ ಭಾಷ್ಯ ಸಂವತ್ಸರ. ಓಂ ಕರ್ತವ್ಯ ಧರ್ಮಾಧರ್ಮ ವಿಚಾರ ನಿರೂಪಣ ಸಮರ್ಥಾಯ ಶ್ರೀ ಶಂಕರಾಯ ನಮಃ.
विधयश्च निषेधाश्च कर्तव्ये सार्थकाहिते विकल्पोत्सर्गापवादाः सूत्रभाष्यकृतं भजे। मार्च 12 72ನೇ ಸಂದೇಶ. ವಿಧಿ ಪ್ರತಿಷೇಧಗಳಿಗೆ ಸಾರ್ಥಕ್ಯ. ವಿಧಿ ಪ್ರತಿಷೇಧಾಶ್ಚ ಅತ್ರ ಕರ್ತವ್ಯ ವಿಷಯೇ ಅರ್ಥವಂತಸ್ಯು ವಿಕಲ್ಪೋತ್ಸರ್ಗಾಪವಾದಾಶ್ಚ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1.1.2. ಈ ಕರ್ತವ್ಯ ಕರ್ಮದ ವಿಷಯದಲ್ಲಿ ವಿಧಿ ಪ್ರತಿಷೇಧಗಳು ಕೂಡ ಸಾರ್ಥಕವಾಗಿರುತ್ತವೆ. ವಿಕಲ್ಪಗಳು, ಉತ್ಸರ್ಗಗಳು, ಅಪವಾದಗಳು ಕೂಡ ಇಲ್ಲಿ ಸಾರ್ಥಕವಾಗಿರುತ್ತವೆ. ಇದನ್ನು ಮಾಡು ಎಂಬುದು ವಿಧಿ, ಇದನ್ನು ಮಾಡಬೇಡ ಎಂಬುದು ಪ್ರತಿಷೇಧ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಹೇಳಿರುವುದೆಲ್ಲ ವಿಧಿ ಪ್ರತಿಷೇಧಗಳೇ. ಅಲ್ಲಿ ಸ್ವತಃಸಿದ್ಧವಾದ ಬ್ರಹ್ಮ ವಿಚಾರವನ್ನಾಗಲಿ ಬ್ರಹ್ಮ ಜ್ಞಾನ ವಿಚಾರವನ್ನಾಗಲಿ ಸರಿಯಾಗಿ ಮಾಡಿಲ್ಲ. ವಿಧಿ ನಿಷೇಧಗಳೆಲ್ಲವೂ ಕ್ರಿಯೆಗಳಿಗೆ ಸಂಬಂಧಪಟ್ಟ ವಿಚಾರಗಳು. ಅಲ್ಲಿ ಆಯಾ ಕ್ರಿಯೆಗಳನ್ನು ಮಾಡಬೇಕು, ಕೆಲವು ಕ್ರಿಯೆಗಳನ್ನು ಬಿಡಬೇಕು. ಹೀಗೆ ಕ್ರಿಯೆಗಳ ವಿಷಯದಲ್ಲಿ ವಿಧಿ ನಿಷೇಧ ವಾಕ್ಯಗಳಿಗೆ ಸಾರ್ಥಕ್ಯವಿದೆ. ಕ್ರಿಯೆಗಳ ವಿಷಯದಲ್ಲಿ ವಿಕಲ್ಪಗಳು, ಉತ್ಸರ್ಗಗಳು, ಅಪವಾದಗಳು ಸಾರ್ಥಕವಾಗಿರುತ್ತವೆ. ವಿಕಲ್ಪಗಳೆಂದರೆ ಹೀಗೆ ಬೇಕಾದರೂ ಮಾಡಬಹುದು ಅಥವಾ ಬೇರೆ ರೀತಿಯಲ್ಲಿಯೂ ಮಾಡಬಹುದು ಎಂಬ ಕರ್ಮವಿಧಾನ. ಉತ್ಸರ್ಗಗಳೆಂದರೆ ಸಾಮಾನ್ಯ ನಿಯಮಗಳು, ಇದು ಕರ್ಮಗಳಿಗೆ ಸಂಬಂಧಪಟ್ಟದ್ದು. ಇನ್ನು ಅಪವಾದಗಳೆಂದರೆ ವಿಶೇಷ ನಿಯಮಗಳು. ಕರ್ಮಗಳ ವಿಷಯಕ್ಕೆ ಈ ವಿಕಲ್ಪಗಳು, ಸಾಮಾನ್ಯ ನಿಯಮಗಳು, ಅಪವಾದಗಳು ಹೊಂದುತ್ತವೆ. ಆದರೆ ಬ್ರಹ್ಮಜ್ಞಾನದ ವಿಷಯದಲ್ಲಿ ಹೀಗೆ ವಿಕಲ್ಪಗಳಿಗಾಗಲಿ, ಉತ್ಸರ್ಗಗಳಿಗಾಗಲಿ, ಅಪವಾದಗಳಿಗಾಗಲಿ ಹೊಂದುವುದಿಲ್ಲ. ಇಂಥ ಬ್ರಹ್ಮಜ್ಞಾನವನ್ನು ತಿಳಿಸುವುದಕ್ಕಾಗಿಯೇ ಬ್ರಹ್ಮಸೂತ್ರವು ಹೊರಟಿದೆ. ಕ್ರಿಯಾ ವಿಷಯದಲ್ಲಿ ವಿಧಿ ಪ್ರತಿಷೇಧಗಳಿಗೆ ಸಾರ್ಥಕ್ಯವಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಆರು, ಗುರುಸ್ತುತಿ ಸಂವತ್ಸರ. ಮಾರ್ಚ್ 12 72ನೇ ಸಂದೇಶ. ಓಂ ವಿಶ್ವಾತ್ಮವಿದೇ ವೇದಾಂತ ಭಾಸ್ಕರಾಯ ನಮಃ. ಪರಸ್ಮಾದಾತ್ಮನ ಸರ್ವೇ ಜೀವ ಜಾತಾ ಭವಂತಿ ಚ ತತ್ರೈವ ಚ ವಿಲೀಯಂತೆ ನೂನಂ ವೇದಾಂತ ಭಾಸ್ಕರಃ. ಪರಮಾತ್ಮನಿಂದಲೇ ಎಲ್ಲ ಜೀವರು ಹುಟ್ಟಿರುತ್ತಾರೆ, ಅವನಲ್ಲಿಯೇ ಇರುತ್ತಾರೆ, ಅವನಲ್ಲಿಯೇ ಲಯವಾಗುತ್ತಾರೆ. ಓಂ ಸಮ್ಯಕ್ ದರ್ಶನ ನಿಷ್ಠಾಯ ವಾಸುದೇವಾಯ ನಮಃ. ಸರ್ವತ್ರಾಪಿ ಪರಾತ್ಮಾನಂ ಸರ್ವಮಾತ್ಮನಿ ಪಶ್ಯತಿ ಸಮ್ಯಕ್ ದರ್ಶನ ನಿಷ್ಠೋಯಂ ಗೀತಾಚಾರ್ಯ ಮಹಂ ಭಜೆ. ಎಲ್ಲರಲ್ಲಿ ತನ್ನಲ್ಲಿ ಎಲ್ಲರನ್ನೂ ಕಾಣುವವನೇ ಸಮ್ಯಕ್ ದರ್ಶನ ನಿಷ್ಠನೆನಿಸುತ್ತಾನೆ. ಓಂ ಸದಾನಂದ ಸ್ವರೂಪಾಯ ಶ್ರೀ ಶಂಕರಾಯ ನಮಃ. ಅವಸ್ಥಾರಹಿತಂ ಶಾಂತಂ ಶಂಕರಂ ಲೋಕಶಂಕರಂ ಪರಿಪೂರ್ಣಂ ಸದಾ ಪೂರ್ಣಂ ಪರಿಶುದ್ಧಂ ಸದಾ ಭಜೆ. ಅವಸ್ಥಾರಹಿತರು, ಶಾಂತರು, ಲೋಕಶಂಕರರು, ಪರಿಪೂರ್ಣರು, ಸದಾಪೂರ್ಣರು, ಪರಿಶುದ್ಧರೂ ಆದ ಶಂಕರರನ್ನು ಯಾವಾಗಲೂ ಭಜಿಸುತ್ತೇನೆ. ಓಂ ತತ್ವಮಸಿ ವಾಕ್ಯಾರ್ಥವಿದೆ ಶ್ರೀ ಸುರೇಶ್ವರಾಯ ನಮಃ. ತತ್ವಮಸ್ಯಾದಿ ವಾಕ್ಯಾನಾಂ ಮರ್ಮಗ್ನಂ ಶಾಸ್ತ್ರ ಕೋವಿದಂ ಅಹಂ ಬ್ರಹ್ಮೇತಿ ತಿಷ್ಠಂತಂ ಸುರೇಶ್ವರಮಹಂ ಭಜೆ. ತತ್ವಮಸಿ ಮುಂತಾದ ವಾಕ್ಯಗಳ ಮರ್ಮವನ್ನು ಬಲ್ಲ ಶಾಸ್ತ್ರ ಕೋವಿದರೂ ಆಗಿ ಅಹಂ ಬ್ರಹ್ಮಾಸ್ಮಿ ಸ್ವರೂಪ ನಿಷ್ಠರಾದ ಸುರೇಶ್ವರರನ್ನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು, ಸುಭಾಷಿತ ಸಂವತ್ಸರ. ಮಾರ್ಚ್ 12 72ನೇ ಸಂದೇಶ. ಕೀರ್ತಿಯೊಂದೇ ಶಾಶ್ವತ ಸಂಪತ್ತು ಅನ್ಯಮಾಶ್ರಯತೆ ಲಕ್ಷ್ಮೀಹಿ ಅನ್ಯಮನ್ಯಂಚ ಮೇದಿನಿ ಅನನ್ಯಗಾಮಿನಿ ಪುಂಸಾಂ ಕೀರ್ತಿರೇಖಾ ಪತಿವ್ರತ. ಲಕ್ಷ್ಮಿಯು ಎಂದರೆ ಸಂಪತ್ತು. ಒಬ್ಬನಿಂದ ಮತ್ತೊಬ್ಬನನ್ನು ಸದಾ ಆಶ್ರಯಿಸುತ್ತಿರುತ್ತಾಳೆ. ಭೂದೇವಿಯೂ ಕೂಡ ಬೇರೆ ಬೇರೆಯ ಪತಿಯನ್ನು ಸೇರಿಕೊಳ್ಳುತ್ತಾಳೆ. ಆದರೆ ಕೀರ್ತಿ ಎಂಬ ದೇವಿಯು ಮಾತ್ರ ಒಬ್ಬನನ್ನು ಆಶ್ರಯಿಸಿ ಬಿಟ್ಟರೆ ಅವನನ್ನು ಬಿಟ್ಟು ಪರಪುರುಷರನ್ನು ಆಶ್ರಯಿಸದೆ
ಸದಾ ಪತಿವ್ರತಳಾಗಿರುತ್ತಾಳೆ. ಧನಲಕ್ಷ್ಮಿಯು ಒಬ್ಬರಿಂದ ಮತ್ತೊಬ್ಬರನ್ನು ಹೊಂದುತ್ತಾ ಇರುತ್ತಾಳೆ. ಹಣವೆಂಬುದು ಒಂದು ದಿವಸದಲ್ಲಿ 16 ಜನಗಳ ಕೈಗಳನ್ನು ಬದಲಾಯಿಸುತ್ತಾ ಹೋಗುತ್ತದೆಯಲ್ಲವೇ? 100 ರೂಪಾಯಿಗಳ ಒಂದು ನೋಟು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎಷ್ಟೊಂದು ಜನಗಳ ಕೈಗಳನ್ನು ಸೇರುತ್ತದೆ. ಲಕ್ಷ್ಮಿಯು ಚಂಚಲೆ, ಇವಳಿಗೆ ಒಬ್ಬನೇ ಗಂಡ ಅಂತ ಇಲ್ಲ. ಭೂದೇವಿಗೂ 100 ಜನರು ಪತಿಗಳಾಗಿ ಬಿಡುತ್ತಾರಲ್ಲವೇ? ಭೂಪತಿಯು ಒಬ್ಬನೇ ಅಲ್ಲ, ಭೂಪತಿಗಳು ಅನೇಕರು. ಅನೇಕ ಪತಿಗಳು, ಒಬ್ಬಳೇ ಹೆಂಡತಿಯಾಗಿ ಬಾಳಬೇಕಾದವಳು ಭೂದೇವಿ. ಇವಳನ್ನು ಒಬ್ಬ ಗಂಡನು ಬಿಟ್ಟರೆ ಮತ್ತೊಬ್ಬ ಗಂಡನು ಬಂದು ಸೇರಿಕೊಳ್ಳುತ್ತಾನೆ. ಆದರೆ ಲಕ್ಷ್ಮಿಯು ತಾನಾಗಿಯೇ ಒಬ್ಬ ಗಂಡನನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಗಂಡಂದಿರನ್ನು ಆರಿಸಿ ಹೋಗುತ್ತಾಳೆ. ಆದರೆ ಭೂದೇವಿಯನ್ನು ಒಬ್ಬ ಗಂಡನು ಬಿಟ್ಟಾಗ ಮತ್ತೆ ಬೇರೊಬ್ಬ ಗಂಡನು ಬಂದು ಇವಳನ್ನು ಸೇರುತ್ತಾನೆ. ಒಟ್ಟಿನಲ್ಲಿ ಲಕ್ಷ್ಮಿ ಹಾಗೂ ಭೂದೇವಿ ಇವರಿಬ್ಬರೂ ಪತಿವ್ರತೆಯರಲ್ಲ. ಆದರೆ ಕೀರ್ತಿ ದೇವಿ ಮಾತ್ರ ಒಬ್ಬ ಗಂಡನನ್ನು ಸೇರಿದರೆ ಅವನನ್ನೇ ಅನುಸರಿಸಿ ಅವನೊಂದಿಗೇ ಯಾವಾಗಲೂ ಇರುತ್ತಾಳೆ. ಈ ಕೀರ್ತಿ ದೇವಿಯು ಪತಿವ್ರತಾ ಶಿರೋಮಣಿಯಾಗಿರುತ್ತಾಳೆ. ಮನುಷ್ಯನಿಗೆ ಬಂದ ಸತ್ಕೀರ್ತಿಯು ಶಾಶ್ವತವಾಗಿ ಅವನಲ್ಲಿಯೇ ಉಳಿದಿರುತ್ತದೆ. ಈ ಸತ್ಕೀರ್ತಿಯೇ ಮಾನವನಿಗೆ ನಿಜವಾದ ಸಂಪತ್ತು. ಮಾನವನು ಕೀರ್ತಿವಂತನಾಗುವುದಕ್ಕೆ ಪ್ರಯತ್ನಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.